ಮೇಡಮ್ ನಮಸ್ತೆ. ಮೇಡಮ್ ಮೇಡಮ್ ನಿಮ್ಮ ಹೆಸರು? ಮೀನಾಕ್ಷಿ. ಯಾವ ಪಕ್ಷನ ಬೆಂಬಲಿಸ್ತಾ ಇದ್ದೀರಾ ಮೇಡಮ್? ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಾ ಇದ್ದೀರಾ. ನಿಮ್ಮ ತಂದೆ ತಾಯಿ ಹೆಸರು ತಿಳಿಸ್ತೀರಾ? ಮಹದೇವಮ್ಮ. ಈ ಸಲ ಗೆಲ್ಸಿದ್ದಾರೆ ನಿಮ್ಮ ಮನೆಯವರು, ಏನ್ ಅನಿಸ್ತಾ ಇದ್ದಾರೆ ರಾಜಕೀಯದಿಂದ? ಖುಷಿ ಆಗ್ತದೆ ಸರ್. ನಮಸ್ತೆ ಸರ್. ನೀವು ಏನಾಗಬೇಕು ಮೇಡಮ್? ಹಸ್ಬೆಂಡ್ ಸಪೋರ್ಟ್ ಮಾಡಿ ನಿಲ್ಲಿಸಿದ್ರ? ಕಾಂಗ್ರೆಸ್ ಪಕ್ಷ ಬೆಂಬಲಿಸ್ತಾ ಇದ್ದೀರಾ? ನೀವು ಮೊದಲೇನಾದ್ರೂ ನಿಂತಿದ್ರಾ? ಇಲ್ಲ ಸರ್, ನಾವು ರಾಜಕೀಯ ಓಡಾಡ್ತೀವಿ. ಪಕ್ಷದ ಬಗ್ಗೆ ನಾವು ಎಲೆಕ್ಷನ್ ಇದೇ ಫಸ್ಟ್. ಸರ್ ನಿಮ್ಮ ಹೆಸರು? ಕೃಷ್ಣ ಸರ್. ಕೃಷ್ಣ ಅಂತ ಸರ್. ನಿಮ್ಮ ತಂದೆ ತಾಯಿ ಹೆಸರು? ತಂದೆ ಬೆಂಕಿಸಿದ್ದೆ ಅಂದ್ಬಿಟ್ಟು. ಬೆಂಕಿಸಿದ್ದೆ. ತಾಯಿ ಹೆಸರು ಗೌರಮ್ಮ. ಗೌರಮ್ಮ ಅಂತ. ಬೆಂಕಿ ಅಂದ್ರೆ ಅವನು ಅವರು ಹೆಸರು ಸೇರಿಸ್ಕೊಂಡ್ರ ಅಥವಾ ಅವರು ಏನೋ ಸ್ವಲ್ಪ ಅವ್ರಿಗೆ ಕೆಣ ಬರ್ತಾ ಇದ್ದಂತೆ ಅವಾಗ ಜನ ಬೆಂಕಿಸಿದೆ ಅಂತ ಸಿದ್ದೆ ಅಂತ ಅವ್ರು ಹೆಸರು ಬೆಂಕಿ ಅಂದ್ಬಿಟ್ಟು ಬೆಂಕಿಸಿದ್ದೆ. ಬೆಂಕಿಸಿದ್ದೆ ಮಾಡ್ಬಿಟ್ಟೆ. ಸರಿ ಸರಿ ಸರಿ. ಎಷ್ಟು ಮತಗಳು ಅಂತರದಿಂದ ಸರ್ ದೇಶದ ಸಲ ಸರ್? ನಾವು ಅವಿರೋಧ ಆಯ್ಕೆ ಇಲ್ಲ. ಹಾಂ ಹಾಂ ಹಾಂ, ಪರವಾಗಿಲ್ಲ, ಖಂಡಿತ ಒಳ್ಳೇದು. ಏನು ಎಜುಕೇಶನ್ ಹಾಕೊಂಡಿರೋದು ಸರ್? ಸರ್ ನಾವು ನೈನ್ತ್ ಮಾಡಿದ್ವಿ. ನೈನ್ತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿದೆ. ಮೇಡಮ್ ನಿಮ್ದು? ನಮ್ದು ಎಸ್ ಎಲ್ ಸಿ ಆಗಿದೆ. ಈಗಿನ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಸರ್ ಬೇಕಾ ಬೇಡವ ಸರ್? ಬೇಕೇ ಬೇಕು ಸರ್. ವಿದ್ಯಾಭ್ಯಾಸ ಇಲ್ಲದೆ ರಾಜಕೀಯ ಮಾಡೋಕ್ಕಾಗಲ್ಲ. ಎಷ್ಟು ಓದಿರಬೇಕು ಅಂತೀರಾ ಸರ್? ಸರ್ ಅಟ್ಲೀಸ್ಟ್ ಒಂದು ಸೆಕೆಂಡ್ ಪಿ ಯು ಸಿನ ಮಾಡಿರ್ಬೇಕು. ಪಿ ಯು ಸಿ. ಮೇಡಮ್ ನೀವು ಎಷ್ಟು ಓದಿರಬೇಕು ಅಂತೀರಾ? ಪಿ ಯು ಸಿ ಜಾಸ್ತಿ ಓದಿರ್ಬೇಕು ಅಂತೀರಾ? ಯಾಕೆಂದ್ರೆ ಅವ್ರಿಗೆ ಏನಾದ್ರೂ ಒಂದು ಇಂಟಿಮೇಶನ್ ಕೊಟ್ಟರೆ ಓದಿ ಅವ್ರಿಗೆ ತಿಳಿಸ ಅಂತ ಹೇಳ್ತಾದ್ರು ಬಂದು ಓದ್ಬೇಕಂದ್ರೆ ಇಂಗ್ಲಿಷ್ ಕೊಟ್ಟಾಗ ಮುಖ ಮುಖ ನೋಡ್ಬೇಕಾಗುತ್ತೆ. ಹೌದು. ಈಗ ಅದೆಲ್ಲ ನೋಡಿ ತಿಳ್ಕೊಬೇಕು ಅಂದ್ರೆ ಸ್ವಲ್ಪ ಗ್ರಾಜುಯೇಟ್ ಆಗಿರ್ಬೇಕು, ಓದಿರ್ಲೇಬೇಕು. ಹೌದು, ಖಂಡಿತ. ಈಗಿನ ರಾಜಕೀಯಕ್ಕೆ ಸಹ ಮಹಿಳೆಯರು ಬರ್ತಾ ಇದ್ದಾರೆ. ಹೌದು ಸರ್. ಯುವಕರು ಬರ್ತಾ ಇದ್ದಾರೆ. ಕೆಲವರು ಮಹಿಳೆಯರಾದ್ರೆ ಮನೇಲೇ ಕೆಲಸ ಮಾಡ್ಕೊಂಡು ಅಂತ ಹೇಳ್ತಾರೆ. ಕೆಲವು ಸಪೋರ್ಟ್ ಮಾಡ್ತಾರೆ. ನೀವು ಸಪೋರ್ಟ್ ಮಾಡಿದ್ದೀರಾ ಸರ್? ಈಗ ಜಾಸ್ತಿ ಯುವಕರು ಮುಂದೆ ಬರ್ತಾ ಇದಾರೆ. ಯಾಕಂದ್ರೆ ಅವ್ರಿಗೆ ಓದೋದ್ರಲ್ಲಿ ಏನು ಇದು ಇಲ್ಲ ಅಂದ್ಬಿಟ್ಟು ರಾಜಕೀಯಕ್ಕೆ ಬರೋ ಅಂದ್ಬಿಟ್ಟು ಕೆಲವು ಪಿ ಎಚ್ ಡಿ ಮಾಡಿದ್ದಾರೆ ಅಂತ ಹುಡುಗರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಎಂಟ್ರಿ ಕೊಡ್ತಾ ಇದ್ದಾರೆ. ನಾವೇನು ನೋಡಿದ ಮಟ್ಟಿಗೆ ನಮ್ಮೂರಲ್ಲೇ ಒಂದು ಮೂರ್ ನಾಲ್ಕು ಜನ ಯುವಕರು ಎಲ್ ಎಲ್ ಪಿ ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತವರು ಚೆನ್ನಾಗಿ ಓದೋರು, ಚೆನ್ನಾಗಿ ಓದಿದ್ರೆ ರಾಜಕೀಯಕ್ಕೆ ಬರ್ತಾ ಇದ್ದಾರೆ. ಹಾಗೆ ಒಂದು ಮಾರ್ಗದರ್ಶನ. ಹೌದು ಸರ್. ಯಾವ ರೀತಿ ಒಂದೆರಡು ಮಾತಲ್ಲಿ ಕಿವಿ ಮಾತು ಅವ್ರಿಗೆ ಯುವಕರಿಗೆ ಉತ್ಸಾಹ ಕತೆ ಇರುತ್ತೆ ಅಂತ ಹೇಳ್ತಾರೆ ಯುವಕರಿಗೆ. ಹೌದು ಸರ್. ಉತ್ಸಾಹ ಅವ್ರಿಗೆ ಈಗ ಹುಮ್ಮಸ್ ಇದೆ, ಅವ್ರಿಗೆ ನಿಂತ್ಕೊಳ್ಳಬೇಕು, ನಾವು ಈ ಗೆಲ್ಬೇಕು, ಜನಗಳ ಸಹಾಯ ಮಾಡ್ಬೇಕು ಅಂತ ರೀತಿ ಅಂತ ಅವ್ರ ಭಾವನೆಯಿಂದ ಬರ್ತಾ ಇದಾರೆ. ಕೆಲವರು ನಮ್ಗೆ ಯಾಕಪ್ಪ ರಾಜಕೀಯ ಓದ್ಕೊಂಡಿರೋ ಅಂತ ಕೆಲವರು ಇರ್ತಾರೆ. ನಾವು ನೋಡ್ಬೇಕು ಒಂದ್ ಇಬ್ರು ಉತ್ಸಾಹ ಇದೆ ಅವ್ರಿಗೆ ರಾಜಕೀಯ ಬರಕ್ಕೆ. ಮಾಡ್ಬೇಕು ಮಾಡ್ತಾ ಇದಾರೆ, ಬಟ್ ಅವ್ರಿಗೆ ಮುಂದ ಫ್ಯೂಚರ್ ಹೆಂಗಿದೆ ಗೊತ್ತಿಲ್ಲ. ಮೇಡಮ್ ಮಹಿಳೆ ಬರ್ತಾ ಇದ್ದಲ್ಲ, ಅವ್ರಿಗೆ ಒಂದೆರಡು ಕಿವಿ ಮಾತು ರಾಜಕೀಯಕ್ಕೆ ಬರ್ತಾ ಇದ್ರೆ ಮಹಿಳೆಯರು, ನೀವು ಮಹಿಳೆಯರಾಗಿ ಒಂದೆರಡು ಮಾತು ಏನಿರ್ತೀರಿ? ಈಗ ರಾಜಕೀಯಕ್ಕೆ ಬಂದಿರ್ತಾರೆ, ಹೊಸದಾಗಿ ಅನುಭವ ಪಡ್ಕೋತಾ ಇರ್ತಾರೆ. ಈಗ ಮಂಡ್ಯ ಇದ್ದು ಅನುಭವ ಜಾಸ್ತಿ ಇರಲ್ಲ ಸರ್, ಅದರಿಂದ ಅವರು ನೋಡಿ ಮಾಡಿ ಅವ್ರದ್ದು ಒಳಗ ತಿಳ್ಕೊಳಂಗಾಗತ್ತೆ ವಿಷಯಗಳನ್ನ, ಜನಗಳ ಪರವಾಗಿ ಹೆಂಗ್ ಓಡಾಡಬಹುದು, ನಮ್ ಕೈಲಾದ ಸಹಾಯ ನಾವು ಮಾಡಬೇಕು ಅವ್ರಿಗೆ. ಶುದ್ಧ ಕುಡಿಯುವ ನೀರಿನ ಘಟಕ ಇದೆ ಸರ್? ಇದೆ. ಇದು ರಸ್ತೆ ಎಲ್ಲ ರಸ್ತೆ ಎಲ್ಲ ಆಗಿದೆ ಸರ್? ಆಗಿದೆ. ಇದು ಜಲ್ ಜೀವನ್ ಅಳವಡಿಸಿದಾರ? ಅಳವಡಿಸಿದೆ. ಮೀಟಿಂಗ್ ಆಗಿದೆ ಎಲ್ಲ ಕಡೆ. ಇವತ್ತು ಮೀಟಿಂಗ್ ಆಯ್ತು. ಹೌದಾ? ಇವತ್ತು ಮೀಟಿಂಗ್ ಮುಗಿಸಿ. ಇವತ್ತು ಮೀಟಿಂಗ್ ಯಾವ್ದ್ರ ಬಗ್ಗೆ ಇದ್ದಿದ್ದು? ಜಲ್ ಜೀವನ್ ಆಗಿದೆ. ಜಲ್ ಜೀವನ್ ಮೀಟಿಂಗ್ ಮೊದಲೇ ಆಗಿದೆ. ವಿದ್ಯುತ್ ಇದ್ರದ್ದು ಎಲ್ಇಡಿ ಬಲ್ಬ್ಗಳ ಬಗ್ಗೆ ಇವತ್ತು ಚರ್ಚೆ ಆಯ್ತಾ? ಸರ್ ರಾಜಕೀಯದಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಮ ಇಷ್ಟಪಡುವಂತ ವ್ಯಕ್ತಿ ಸಿದ್ದರಾಮಯ್ಯ? ಸಿದ್ದರಾಮಯ್ಯ. ಯಾವ ಗುಣಗಳನ್ನ ಅವರ ಸಿದ್ದರಾಮಯ್ಯ ಗುಣ ಇಷ್ಟಪಡ್ತೀರಿ ಸರ್? ನಮ್ಗೆ ಅವ್ರ ಬಗ್ಗೆ ಎಲ್ಲಾ ಗುಣಗಳು ಇಷ್ಟ. ಒಂದು ಜನಗಳಿಗೆ ಹೆಲ್ಪ್ ಮಾಡೋದ್ರಲ್ಲಿ ಆಗ್ಲಿ, ಕೆಲಸ ಕಾರ್ಯಗಳಾಗ್ಲಿ ಸ್ಪಂದಿಸ್ತಾರೆ, ಸ್ಪಂದಿಸ್ತಾರೆ, ಹೋದ್ರೆ ಗುರುತಿಸ್ತಾರೆ. ಇದ್ರ ಬಗ್ಗೆ ನಮ್ಗೆ ಅವ್ರದ್ದು ತುಂಬಾ ಇಷ್ಟ. ತುಂಬಾ ಇಷ್ಟ. ಎಲ್ಲಿದ್ರು ನೋಡಿದ್ರು ಗುರುತಿಸ್ತಾರೆ, ಅದು ಮೇನ್. ನಮ್ಗೆ ಗುರುತಿಸಿದಾಗ ನಮ್ಗೆ ಒಂದು ಖುಷಿ ಆಗುತ್ತಲ್ಲ, ಅದೇ ನಮ್ಗೆ ರಾಜಕೀಯ ಬೇಕು ಅನ್ಸುತ್ತೆ. ಕೆಲವರು ಪಕ್ಷದಲ್ಲಿ ಗುರುತಿಸೋದೇ ಇಲ್ಲ, ಅದರಿಂದ ನಮ್ಗೆ ಕಾಂಗ್ರೆಸ್ ಅವಾಗಿಂದ ಕಾಂಗ್ರೆಸ್ ಅವ್ರು ಇರೋ ಐದು ವರ್ಷ ಅವಧಿಲಿ ಅವಧಿಲಿ ಎಷ್ಟೇ ಇದಾದ್ರೂ ಮುನ್ನುಗ್ಗಿ ಅವ್ರು ವಿರೋಧ ಪಕ್ಷ ಆಗಿದ್ರಲ್ಲ ಸರ್, ಅವಾಗಿಂದ ನಾವು ಕಾಂಗ್ರೆಸ್ ಇದೀವಿ.
ಸರ್, ಈಗ 5 ವರ್ಷದಲ್ಲಿ ನಿಮ್ಮ ಯಾವ್ಯಾವ ರೀತಿ ಒಂದು ಗ್ರಾಮ ಸಮಸ್ಯೆನ ನೀಗಿಸ್ಬೇಕು ಅಂತ ಮಾಡಿದ್ದೀರಾ? ಏನಾದರೂ ಸಮಸ್ಯೆಗಳಿದೆಯಾ ಗ್ರಾಮದಲ್ಲಿ? ಸರ್, ಗ್ರಾಮದಲ್ಲಿ ಸಮಸ್ಯೆಗಳಿರುತ್ತೆ, ಅದು ಬಂದು ಕೇಳಿದಾಗ ನಾವು ಜನಗಳಿಗೆ ಏನು ಮಾಡಬೇಕು, ನಮ್ಮ ಕೈಲಿ ಏನು ಸಹಾಯ ಆಗುತ್ತೆ, ಪಂಚಾಯತಿಯಿಂದ ಏನು ಅದನ್ನು ನಾವು ಮಾಡಿಕೊಡೋದು. ಈಗ ಜನಗಳಿಗೆ ವೃದ್ಧಾಪ್ಯ ವೇತನ ಆಗ್ಬೋದು, ವಿಧವಾ ವೇತನ ಆಗ್ಬೋದು, ಯಾವ್ದಾದ್ರೂ ಅವ್ರು ಬೇಕು ಅಂತ ಏನು ಕೇಳಿದ್ರೆ ಸರ್, ನಮ್ಗೆ ಗೊತ್ತಿರೋದನ್ನ ನಾವು ಕರ್ಕೊಂಡು ಮಾಡಿಸ್ಕೊಡ್ತೀರಾ. ಈಗ ರೈತರಿಗೆ ಕೃಷಿ ಹೊಂಡ ಆಗಿದೆ, ಯಾವ ಸರ್ಕಾರದಿಂದ ಬರೋ ಅನುದಾನ ಆಗಲಿ, ಮಾಡಿಸ್ಕೊಡ್ತೀರಾ? ಯಾವ ರೀತಿ ತಿಳುವಳಿಕೆ ಕೊಡ್ತೀರಾ? ಹಿಂಗಿದೆ, ನಿಮ್ಗೆ ಈ ತರ ಇದೆ, ನೀವು ಕೃಷಿ ಹೊಂಡ ಮಾಡಿಸಿದ್ರೆ ಈ ತರ ದುಡ್ಡು 87,000 ಕೊಡ್ತಾರೆ, ಅದನ್ನ ನೀವು ತಗೊಂಡು ಉಪಯೋಗಿಸ್ಬೋದು. ನೀವು ಕೃಷಿ ಹೊಂಡ ಮಾಡ್ಕೊಂಡು ನಿಮ್ಮ ಜಮೀನಿಗೆ ಸೌಲಭ್ಯ ಆಗುತ್ತೆ ಅಂತ ಹೇಳಿ ಎಲ್ಲ ಅವ್ರಿಗೆ ಗೈಡೆನ್ಸ್ ಕೊಟ್ಟು ಮಾಡಿಸ್ತಾ ಇದೀವಿ ಸರ್. ಮತ್ತೆ ಬಚ್ಚರ್ ಗುಂಡಿಗಳು, ಇಂಗು ಗುಂಡಿ ಎಲ್ಲ ಮಾಡಿಸಿದ್ವಿ. ಇಂಗು ಗುಂಡಿ ಮೀನು ಮೀನು ಸಾಕಾಣೆ ಗುಂಡಿನೂ ಮಾಡಿಸಿದ್ವಿ. ಅದನ್ನು ಮಾಡಿಸಿದ್ರಾ? ರೈತರಿಗೆ ಒಟ್ಟಿನಲ್ಲಿ ಎಲ್ಲ ಮಾಡಿಸ್ತಾ ಇದ್ದಾರೆ ರೈತರಿಗೆಲ್ಲ ಪರವಾಗಿ. ಈಗ ಪಂಚಾಯತಿ ಅಂತ ಅಂದ್ರೆ ಈಗ ಮೀಟಿಂಗ್ ಏನಾದ್ರು ಕರೀತಾರೆ, ಅವಾಗ ಮೇಡಮ್ ಕರ್ಕೊಂಡು ಹೋಗ್ತೀರಾ? ಈಗ ಯಾವ್ದಾದ್ ಬೇಕಾಗುತ್ತೆ ಅದೆಲ್ಲ ಚರ್ಚೆ ಮಾಡಿ ಕೇಳಬೇಕಲ್ಲಿ ನಾವು ಚರ್ಚೆ ಮಾಡ್ತೀವಿ ಸರ್. ಪಿಡಿಒ ಸಪೋರ್ಟ್ ಚೆನ್ನಾಗಿದೆ ಸರ್? ಪಿಡಿಒ ಸಪೋರ್ಟ್ ಚೆನ್ನಾಗಿದೆ. ಈ ರಾಜಕೀಯ ಅಲ್ಲದೆ ಬೇರೆ ಸಂಘ ಸಂಸ್ಥೆಗಳೇನಾದ್ರು ಇದ್ದೀರಾ? ಸಂಘ ಸಂಸ್ಥೆಗಳು ಊರಲ್ಲಿದೆ, ನೀವೇನಾದ್ರೂ ಮೆಂಬರ್ ಆಗಿರೋದಾಗ್ಲಿ. ನಾವೊಂದು ಧರ್ಮಸ್ಥಳ ಸಂಘ ಅಂತ ಇದೆ, ಅದಕ್ಕೆ ಒಂದು ಮೆಂಬರ್ ಆಗಿದ್ದಾರೆ. ಮೇಡಮ್, ನೀವು ಆಗಿದ್ದೀರಾ ಸಂಘದಲ್ಲಿದ್ದೀರಾ ಅಂದ್ರೆ ಪ್ರತಿನಿಧಿಯಾಗಿ? ಏನಾಗಿದ್ದೀರಾ ಪ್ರತಿನಿಧಿ? ಎಷ್ಟು ವರ್ಷದಿಂದ ಇದ್ದೀರಾ? ಸುಮಾರು 14 ವರ್ಷದಿಂದ. 14 ವರ್ಷದಿಂದ ಇದ್ದೀರಾ ಸರ್. ನೀವು ಸರ್? ನಾವು ಈಗ ಒಂದು 2 ವರ್ಷ. 2 ವರ್ಷ. ಹಾಲಿನ ಡೈರಿ ಅದೆಲ್ಲ ಸೆಕ್ರೆಟರಿ ಇಲ್ಲ ಸರ್? ಏನಿಲ್ಲ. ಹಾಲಿನ ಡೈರಿ ಇದೆ ಅಲ್ವಾ? ಇಲ್ಲೂ ಊರಲ್ಲೇ ಇದೆ. ರಾಜಕೀಯವಾಗಿ ಪುನಃ ಮುಂದುವರೆ, ನಿಮ್ಗೆ ಇಚ್ಛಾಶಕ್ತಿ ಇದೆಯಾ ಮುಂದೆ ಮತ್ತೆ ಜನ ಗೆಲ್ಲಿಸ್ತಾರೆ ಅಂತೇಳಿ? ಮಾಡಬೇಕು. ನೀವು ಎಷ್ಟು ಈಗ ಗುರಿಗಳು ಇಟ್ಕೊಂಡಿದ್ರೆ ಕೆಲಸಗಳು ಮಾಡಬೇಕು, ಈ ತರ ಆಗಿದೆ ಅರ್ಧ ಅಂತ. ಬಟ್ ಜನಗಳು ನೀವು ರಾಜಕೀಯ ಬೇಡ ಅಂದ್ರೆ ಅವರೇ ಮಾಡಬೇಕು. ಬರ್ತಾರೆ ಬಂದ್ಮೇಲೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆಲ್ಲೋದು ಅವ್ರು ಸುಲಭವಾಗಿ ಮಾಡ್ತಾರೆ. ಎಂಎಲ್ಎ ಎಂಪಿ ಎಲೆಕ್ಷನ್ ಗೆದ್ಬಿಡ್ಬೋದು. ಇದರಲ್ಲಿ ಜನ ಗುರುಸಿ ನಿಮ್ಮ ಕೆಲಸ ಕಾರ್ಯಗಳು ನೋಡಿ ಗುರುಸಿ ಎಲ್ಲ ಗೆಲ್ಲಿಸ್ತಾರೆ. ಅವರು ನಮ್ಗೆ ಒಂದು ಆಯ್ಕೆ ಮಾಡಿ ಕೊಟ್ಟಿರ್ತಾರೆ, ನಾವು ಅದನ್ನ ನಾವು ಸ್ಪಂದಿಸ್ಬೇಕಲ್ಲ ಸರ್. ಹೌದು ಸರ್. ಕೊರೋನಾ 2 ವರ್ಷದಿಂದ ಕೊರೋನಾ ಮುಂದೆ ಜನ ಎಲ್ಲ ಕಂಗಾಲಾಗಿದೆ. ಹೌದು ಸರ್. ಕೊರೋನಾ ಗ್ರಾಮದ ಜನತೆಗೆ ಕೊರೋನಾ ಬಗ್ಗೆ ಯಾವ ರೀತಿ ಒಂದು ಅರಿವು ಮೂಡಿಸ್ತಾ ಇದೆ ಸರ್? ಗ್ರಾಮದ ಜನತೆಗೆ ನಾವು ಒಂದು ಒಳ್ಳೆ ರೀತಿಯಲ್ಲಿ, ನೀವು ಜನ ಲಸಿಕೆ ಹಾಕಿಸ್ಕೊಳ್ಳಿ, ಮತ್ತೆ ಮಾಸ್ಕ್ ಹಾಕೊಳ್ಳಿ ಅಂತ ಹೇಳಿ ಅವ್ರಿಗೆಲ್ಲ ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳೋದಾಗ್ಲಿ ಹೇಳಿ ಕೊಡ್ತಾ ಇದೀವಿ ಸರ್. ಅಕ್ಕಪಕ್ಕ ಮನೆಗೆಲ್ಲ ಹೇಳಿದೀವಿ ಅಂದ್ರೆ ಮನೆಗೆ ಹೋಗಿ ಭೇಟಿ ಕೊಟ್ಟು ಹೇಳಿದೀವಿ, ನಮ್ಮ ಕೈಲಾದ ಸಹಾಯ ಮಾಡಿದೀವಿ. ಇದು ಸ್ಯಾನಿಟೈಸೇಷನ್ ಸಹಾಯ ಕೊಟ್ಟವ್ರನ್ನು ಕೊಡಿಸಿದೀವಿ, ಬೇರೆಯವ್ರು ಕೊಟ್ಟಿರೋದನ್ನು ಕೊಡಿಸಿದೀವಿ. ದಿನಸಿ ಕಿಟ್ ಎಲ್ಲ ವಿತರಣೆ ಮಾಡಿದ್ರೆ ಇದು ಅರಿವು. ಈಗ ಅರಿವು ಮೂಡಿಸೋದು ಅಂದ್ರೆ ಕೆಲವರು ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ರು ಮಂಡ್ಯ, ಆತರ ಏನಾದ್ರು ಕಾರ್ಯಕ್ರಮ ಮಾಡಿದ್ರೆ ಮೈಕಲ್ ಅನೌನ್ಸ್ಮೆಂಟ್ ಮಾಡ್ತಿದ್ರು? ಮೈಕಲ್ ಅನೌನ್ಸ್ಮೆಂಟ್ ಮಾಡಿಸಿದ್ವಿ. ಪಂಚಾಯತಿಯಿಂದ ಮಾಡಿಸಿದ್ದಾರೆ. ಇವಾಗ ಇನ್ನು 0 ಇದೆ ಕೆಎಸ್ಎಸ್ಸಿ. ಸ್ವಚ್ಛತೆ ಬಗ್ಗೆ ಅರಿವು ಕೊಡ್ತಾ ಇದ್ದೀರಾ ಜನರಿಗೆ? ಯಾಕಂದ್ರೆ ಮುಖ್ಯವಾಗಿ ಗ್ರಾಮದಲ್ಲಿ ಸ್ವಚ್ಛತೆ ಇರಬೇಕು. ಹೌದು ಸರ್. ಜೊತೆಗೆ ಮೂಲ ಸೌಕರ್ಯ ಅಂದ್ರೆ ರಸ್ತೆ ಇದಾಗ್ಲಿ, ನೀರೊಂದು, ವಿದ್ಯುತ್ ಎಲ್ಲ ಸರ್. ಎಲ್ಲ ಇಲ್ಲಿ ಆ ತರ ಇದಿಲ್ಲ, ಎಲ್ಲ ಚೆನ್ನಾಗಿದೆ. ನೀರೊಂದು ಅವಶ್ಯಕತೆ ಏನಿಲ್ಲ. ಕರೆಂಟ್ ವಿದ್ಯುತ್ ಏನಿಲ್ಲ. ಕರೆಂಟ್ ಏನೋ ಹೋಗುತ್ತೆ ಅಂದ್ರೆ ಒಂದು 5-10 ನಿಮಿಷ ಬಿಟ್ಟು ನಾವು ಕೆವಿಗೆ ಫೋನ್ ಮಾಡಿ ಅವ್ರಿಗೆ ಇದು ಮಾಡಿ ರೆಡಿ ಮಾಡಿಸ್ತೀವಿ. ರೆಡಿ ಮಾಡಿಸ್ತೀವಿ. ಈಗ ಕೊರೋನಾದ್ರಲ್ಲಿ ಈಗ ಮೊದಲನೇ ಲಸಿಕೆ, ಎರಡನೇ ಲಸಿಕೆ ಎಲ್ಲ ಕಂಪ್ಲೀಟ್ ಆಗಿದೆ ಸರ್? ಮೊದಲನೇ ಲಸಿಕೆ ಎಲ್ಲ ಕಡೆ ಆಗಿದೆ, ಎರಡನೇ ಲಸಿಕೆ ಸ್ವಲ್ಪ ಕಲ್ಕೊಳ ಬ್ಯಾಲೆನ್ಸ್ ಇದೆ. ಹೌದು ಸರ್. ತಗತಾ ಇದಾರೆ ಜನ ಏನು. ಈಗ ಮೊದಲನೇ ಲಸಿಕೆ ತಗೋಬೇಕಾದ್ರೆ ಜನ ಎಲ್ಲ ಎದುರ್ಕೊಂಡ್ಬಿಟ್ಟಿದ್ರು, ಅವ್ರಿಗೆ ಯಾವತ್ತೇ ಹೋಗಿ ಗೈಡ್ ಮಾಡ್ತಾ ಇದ್ರಿ? ಇಲ್ಲ ಸರ್, ಅವ್ರಿಗೆ ಮೊದಲನೇ ತಗೋಬೇಕಾದ್ರೆ ಜನ ಭಯ ಪಡ್ತಾ ಇದ್ರು. ತಗತ ಅವ್ರಿಗೆ ಕೆಲವು ಜನ ಹೇಳಾಗ ನಾನು ತಕ್ಕಂದ್ರೆ ನನ್ಗೆ ಏನಾಗಿಲ್ಲ ಅಂದಾಗ ಎಲ್ಲ ಸ್ವಲ್ಪ ನಾರ್ಮಲ್ ಆಗಿ ಬಂತು. ಆಮೇಲೆ ಎಲ್ಲ ಫುಲ್ಲು ಅವರೇ ಹೋಗಿ ಹಾಕ್ಸ್ಕೊಳ್ಳೋ. ಹೌದು, ಅವ್ರಿಗೆ ಅವ್ರಾಗ ಅವರೇ ಹಾಕ್ಸ್ಕೊಳಕ್ ಬಂದಾಗ ಲಸಿಕೆ ಖಾಲಿ ಆಗಿತ್ತು. ಈಗ ಲಸಿಕೆಯನ್ನು ಊರಿಗೆ ಬಂದು ಆಗ್ತಾ ಇದ್ರ ಸ್ಕೂಲ್ ಆಗ್ತಾ ಇದ್ರೆ ಹೋಗಿ ಹಾಕ್ಸ್ಕೊತಾ ಇದ್ರೆ ಅದ್ರಲ್ಲಿ ಏನು ತೊಂದರೆ ಇದೆ ಸರ್? ಪ್ರಾಬ್ಲಮ್ ಇಲ್ಲ. ಈಗ ಬಡವ ಜನರಿಗೆ ಸರ್ಕಾರದಿಂದ ಬರೋ ಸವಲತ್ತುಗಳನ್ನ ಯಾವ ರೀತಿ ತಿಳಿಸ್ತೀರಾ ಅವ್ರಿಗೆ? ಸರ್, ನಾವು ಪಂಚಾಯತಿಲಿ ನಮ್ಗೆ ಏನು ಅನ್ನೋದನ್ನ ಇದನ್ನ ಒಂದು ಕುರಿ ಸಾಕಾಣೆ ಆಗ್ಬೋದು, ಇಲ್ಲ ಕೋಳಿ ಸಾಕಾಣೆ ಆಗ್ಬೋದು, ಮತ್ತೆ ಒಂದು ಗುಲಾಬಿ ಗಿಡದ್ದು ಇದೆ. ಗುಲಾಬಿ ಗಿಡ? ಹೌದು ಸರ್. ಪಂಚಾಯತಿಲಿ ವ್ಯಾಪ್ತಿಲಿ ಏನೇನಿದೆ ನಾವು ಜನಗಳಿಗೆ ಹೇಳ್ತೀವಿ, ಈ ಥರ ಇದೆ, ಈ ಥರ ಮಾಡಿಸ್ಕೊಳ್ಳಿ, ನಾವು ಹೆಲ್ಪ್ ಮಾಡಿಕೊಡ್ತೀವಿ, ಮನಿ ಅಂತ ಹೇಳ್ತೀವಿ ಸರ್. ಬಂದು ಮಾಡಿಕೊಡ್ತೀರ? ಈಗ ರಾಜಕೀಯವಾಗಿ ಹಿಂಗೆ ಮುಂದುವರಿಬೇಕು ಅಂತ ಇಚ್ಛಾಶಕ್ತಿಲಿ ಇದ್ದೀರಾ ಮೇಡಮ್? ಸರ್, ಇದೆ ಸರ್. ನೀವು ರಾಜಕೀಯದಲ್ಲಿ ನಾವು ಮುಂದುವರಿಬೇಕಂತ ನಮಗೆ ಮನಸ್ಸಲ್ಲಿ ಇದೆ ಸರ್. ಜನ ಸಹಾಯ ಸೇವೆ ಮಾಡಬೇಕು ಅಂತ ಆಸೆ ಆಸೆ ಇದೆ. ಈಗ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ ಸರ್, ನಾಡಿನ ಸಮಸ್ತ ಕನ್ನಡ ನಾಡಿನ ಜನತೆಗೆ ಯಾವ ರೀತಿ ಒಂದು ಶುಭ ಕೊಡ್ತೀರಾ?
ಕೋರಿ ಗಣೇಶ ಹಬ್ಬಕ್ಕೆ ಒಂದು ಶುಭ ಕೋರಿ. ನಾವು ಕೆಲವು ಯುವಕರಿಗೆ ಹುಡುಗರಿಗೆ ಹೇಳಿ ಗಣಪತಿನ ದೇವಸ್ಥಾನದಲ್ಲಿ ಕೂರಿಸ್ತೀರಿ, ನೀವು ಬೀದಿ ಬೀದಿ ಕೂರಿಸಕ್ ಹೋಗ್ಬೇಡಿ, ಮನ್ ಮನೇಲಿ ಆಚರಿಸ್ಕೊಂಡು ಈ ಕೊರೋನಾ ಇರೋದ್ರಿಂದ ನೀವು ಇದನ್ನ ಕಾಪಾಡ್ತೀರಿ, ಗುಂಪುಗಾರಿಕೆ ಮಾಡ್ಕೋಬೇಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸಮಸ್ತ ನಾಡಿನ ಜೊತೆಗೆ ಒಂದು ಶುಭಾಶಯ ಕೋರ್ತೀರ. ನಿಮ್ಮ ಈಗ ಕ್ಷೇತ್ರದ ಅಭ್ಯರ್ಥಿಗಳು ನಿಮ್ಮನ್ನ ಗೆಲ್ಸಿದ್ದಾರೆ ಮೇಡಮ್, ಅವ್ರಿಗೆ ಒಂದು ಎರಡು ಮಾತಲ್ಲಿ ಒಂದು ಧನ್ಯವಾದ ಕೃತಜ್ಞತೆ ಯಾವ ರೀತಿ ತಿಳಿಸ್ತೀವಿ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು, ಜೊತೆಗೆ ನಿಮ್ಮನ್ನ ಗೆಲ್ಸಿದಾರಲ್ಲ ಅದಕ್ಕೆ ಕೃತಜ್ಞತೆ ಒಂದು ತಿಳಿಸಿ. ಗೌರಿ ಹಬ್ಬದ ಶುಭಾಶಯ ಚಿರೋಣಿಯಾಗಿರ್ತೀವಿ ಸರ್. ನೀವು ಯಾವ ರೀತಿ ಒಂದು ನಿಮ್ಮ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಗೆಲ್ಸಿದ್ದಾರೆ ಈಗ ಜನರು, ಅವ್ರಿಗೆ ಯಾವ ರೀತಿ ಒಂದು ಧನ್ಯವಾದ ತಿಳಿಸ್ತೀರ ಸರ್? ಈಗ ನಮಗೆ ಅವರು ನಮ್ಮ ನೋಡಿ ನಮ್ಮನ್ನ ಗೆಲ್ಸಿ ಇದು ಮಾಡಿದ್ದಾರೆ, ಅವ್ರಿಗೆ ನಾವು ಏನೇ ಸಹಾಯ ಬಂದರೂ ಮಾಡಿಕೊಟ್ಬಿಟ್ಟು ನಾವು ಅವ್ರಿಗೆ ಚಿರಣಿಯಾಗಿರ್ತೀರ. ಇದೇ ರೀತಿ ನಿಮ್ದು ರಾಜಕೀಯ ಅಭಿವೃದ್ಧಿ ಆಗಲಿ, ಜನಸೇವೆ ಮಾಡಲಿ, ಜನರು ಬೆಂಬಲ ನಿಮಗೆ ಸಿಗಲಿ ಅಂತ ಕೇಳ್ತಾ ನಿಮ್ಮ ಅಮೂಲ್ಯವಾದ ಸಮಯ ನಮ್ಮ ಜೊತೆ ಕಳೆದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು.